ಸೊ ಇದು ಸೈಕಲ್ ಇದು ಏನದು ಬಟ್ ಇದಕ್ಕೆ ಯಾವ್ದು ಸ್ಟಾರ್ಟಿಂಗ್ ಪಾಯಿಂಟ್ ಏನು ನಾನು ಮರ್ತೋಯ್ತು ಏನ್ ಮರ್ತೋಯ್ತು ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ 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 ಸೊ ನಾನು ಅಂತ ನಾನು ಶಿವಸ್ವರೂಪಿಯಿಂದ ಮರ್ತೋಯ್ತು ನಾನು ಶಾಂತಿ ಅಂತ ಮರ್ತೋಯ್ತು ನಾನು ಪ್ರೇಮ ಅಂತ ಮರ್ತೋಯ್ತು ಈಗೇನು ನಾನೇನದೆ ನಾನು ಹೆಂಗಸಾಗ್ಬಿಟ್ಟೆ ನಾನು ಗಂಡಸಾಗ್ಬಿಟ್ಟೆ ನಾನು ತಂದೆ ಆಗ್ಬಿಟ್ಟೆ ನಾನು ತಾಯಿ ಆಗ್ಬಿಟ್ಟೆ ಐ ಫಾರ್ಗಾಟ್ ದಟ್ ಐ ಆಮ್ ಕಾನ್ಷಿಯಸ್ನೆಸ್ ಐ ಬಿಕೇಮ್ ಹಸ್ಬೆಂಡ್ ಐ ಬಿಕೇಮ್ ವುಮನ್ ಮ್ಯಾನ್ ಓಕೆ ಸೊ ನಾವು ದಿ ಮೊಮೆಂಟ್ ಐ ಬಿಕಮ್ ವುಮನ್ ಆರ್ ಮ್ಯಾನ್ ಐ ಗೆಟ್ ಎ ಮೀ ಕಮ್ಸ್ ನಾನು ಅಂತ ಬಂದ್ಬಿಡ್ತು ನಾನು ಅಂತ ಬಂದ್ಬಿಡ್ತು ಮೈನ್ ಅಂತ ಬಂದ್ಬಿಡ್ತು ಆಯ್ತಾ ಸೊ ನಂದು ನಂದು ನಾನು ಮತ್ತು ನಂದು ನಿಮ್ಗೆ ಯಾರು ಸಿಟ್ಟು ನಂದರ ಮೇಲೆ ಸಿಟ್ಟು ಬರ್ತದ ಸಿಟ್ಟು ಬರ್ತದೆ ನನ್ನ ಗಂಡ ಮೇಲೆ ನನ್ನ ಹೆಂಡತಿ ಮೇಲೆ ಯಾರ ಗಂಡ ಮೇಲೆ ಸಿಟ್ಟು ಮಾಡಕ್ಕೆ ಹೋಗುತ್ತ ನಾ ಸಿಟ್ ಮಾಡೋದು ನಮ್ಮ ನಾನು ಅಂತ ಹೇಳ್ತೇವೆ ಅದನ್ನ ಸಿಟ್ ಮಾಡ್ಬಿಡೋದು ಪಾಪ ರಸ್ತೆಗೆ ಅವನನ್ನು ಸಿಟ್ ಮಾಡ್ಕೊಳ್ಳೋದಾಗತ್ತಾ ಸೊ ಮೈನ್ ಮೇಲೆ ಸಿಟ್ ಬರುತ್ತೆ ಆ ಪ್ರಾಬ್ಲಮ್ ಅವ್ನು ಯಾಕಾದರೂ ಸಿಕ್ಕಾಕೊಂಡು ಗೊತ್ತಿಲ್ಲ ನಂದು ಅಂತ ಹೇಳ್ತಾರೆ ಅದನ್ನ ಸಿಟ್ ಬಂದ್ಬಿಡುತ್ತೆ ಆಯ್ತಾ ಅವಾಗ ರಾಗ ದ್ವೇಷ ಬಂತು ಏನು ಅಟ್ರಾಕ್ಷನ್ ರಿಪಲ್ಷನ್ ವಾಟ್ ಇಸ್ ದಟ್ ರಾಗ ದ್ವೇಷ ಐ ಲೈಕ್ ಐ ಡೋಂಟ್ ಲೈಕ್ ಹೀಗೆ ಇರಬೇಕು ಹೀಗಿರಬಾರ್ದು ರೈಟ್ ಓಕೆ ರಾಗ ದ್ವೇಷ ಏನು ಮಾಡ್ತು ಪಾಪ ಇವ್ರಿಗೆ ಇಲ್ಲೇನೋ ಆಯಿತು ಅವ್ರು ಅವ್ರಿಗೆ ಇಷ್ಟಪಟ್ಟಾಗ ಆಗಲಿಲ್ಲ ಆಗಿಲ್ಲ 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 ಅಂತ ಪುನಃ ಪುನಃ ಯೋಚನೆ ಕೀಪ್ ಆನ್ ಥಿಂಕಿಂಗ್ ಏನದು ರಿಪೀಟೆಡ್ಲಿ ಕೀಪ್ ಥಿಂಕಿಂಗ್ ಏನದು ಹಾಂ ಹಾಂ ಹಾಗಾಯ್ತು ಹೀಗಾಯ್ತು ಹಾಗಾಯ್ತು ಅಂತ ಎಷ್ಟು ಆಗಿದ್ದು 30 ವರ್ಷ ಕೆಳಗೆ ಥಿಂಕ್ ಮಾಡ್ತಾ ಇದ್ದು ಇವತ್ತು ಹಾಂ 30 ಇಯರ್ಸ್ ಬ್ಯಾಕ್ ಸಮಥಿಂಗ್ ಹ್ಯಾಪನ್ ಯು ಕೀಪ್ ಆನ್ ಥಿಂಕಿಂಗ್ ಟುಡೇ ಆಲ್ಸೋ ಯುವರ್ ಡೇ ಇಸ್ ಪಾಯಿಂಟ್ ಸೊ ದೆನ್ ಬ್ರೂಡಿಂಗ್ ಸೊ ಬ್ರೂಡಿಂಗ್ ಇಂದ ಡಿಸೈರ್ ಕಾಮನ್ ಮೀನ್ಸ್ ಅಟ್ಯಾಚ್ಮೆಂಟ್ ಸೊ ನಾವು ಯುವರ್ ಅಟ್ಯಾಚ್ ಟು ಯುವರ್ ಓನ್ ಐಡಿಯಾ ನಾಟ್ ದ ಪರ್ಸನ್ ಯುವರ್ ಅಟ್ಯಾಚ್ಡ್ ಏನ್ ಐಡಿಯಾ ನಿಮ್ದು ಈಗ ಆ ಮನುಷ್ಯ ನನ್ನ ಜೀವನ ಹಾಳು ಮಾಡ್ಬಿಟ್ಟ ದಟ್ ಪರ್ಸನ್ ಸ್ಪಾಯಿಲ್ಡ್ ಮೈ ಲೈಫ್ ದಟ್ ಪೂವರ್ ಫೆಲೋ ಈಸ್ ಸಮ್ಮರಿ ಆಕ್ಚುಲಿ ಸಮ್ಟೈಮ್ಸ್ ಈಸ್ ಇನ್ ಹೆವನ್ ಆಲ್ಸೋ ಸ್ವರ್ಗದಲ್ಲಿ ಇದ್ದಾರೆ ನೀವು ಅದು ಹೆಲ್ ಐ ಡೋಂಟ್ ನೋ ಓಕೆ ಬಟ್ ನೌ ಯು ಸೇ ಯು ಸ್ಟಾರ್ಟ್ ಇಂಪೋಸಿಂಗ್ ಯುವರ್ ಐಡಿಯಾ ಆನ್ ದಟ್ ಪರ್ಸನ್ ಓಕೆ ದಟ್ಸ್ ಕಾಲ್ಡ್ ಕಾಮ ನೌ ದೆನ್ ಹಿಯರ್ ದ ಕಾಮ ಇಸ್ ರೆಫರಿಂಗ್ ಟು ಐ ವಾಂಟ್ ಸಮಥಿಂಗ್ ಅದು ಬೇಕು ಇದು ಬೇಕು ಅಂತ ಸೊ ದ ಮೂಮೆಂಟ್ ಯು ಗೆಟ್ ಇಟ್ ಸಿಕ್ಕಿದ ಕೂಡ ಕಾಮ ಸಿಕ್ಕಿದ ಕೂಡಲೇ ಮದ ಮೀನ್ಸ್ ಐ ಗಾಟ್ ಇಟ್ ಹಾಟಿನೆಸ್ ನನಗೆ ಬಂತು ಅಂತ ಇದು ಏನಕ್ಕೆ ಮದ ಅಂತ ಹೇಳ್ತಾರೆ ಹಾಟಿನೆಸ್ ಅಂತ ಹೇಳ್ತಾರೆ ಪ್ರೈಡ್ ಕೇಳಿದ್ರೆ ಮತ್ಸರ ಐ ಡೆಂಟ್ ಗೆಟ್ ಇಟ್ ಇನ್ ಸಂಬಡಿ ಎಲ್ಸ್ ಗಾಟ್ ಇಟ್ ನನ್ಗೆ ಸಿಗಲ್ಲ ಬೇರೆ ಸಿಕ್ತು ಅಂತ ದೆನ್ ಮೋಹ ಅಟ್ಯಾಚ್ಮೆಂಟ್ ವಾಟ್ ಯು ಗಾಟ್ ದೆನ್ ಪೊಸೆಸಿವ್ನೆಸ್ ಲೋಭ ಐ ಡೋಂಟ್ ವಾಂಟ್ ಟು ಲೀವ್ ಇಟ್ ಸೊ ದೀಸ್ ಆರ್ ದಿ ಸಿಕ್ಸ್ ಎನಿಮೀಸ್ ನೌ ವಾಟ್ ಹ್ಯಾಪನ್ ಟು ದಿಸ್ ಗೈ ಫೆಲೋ ಹಿ ಡಿಂಟ್ ಗೆಟ್ ಸಮಥಿಂಗ್ ದೆನ್ ಆಂಗರ್ ಸಮ್ಸ್ ಆಂಗರ್ ಸಮ್ಸ್ ಅವ್ನು ಸಿಗಲಿಲ್ಲ ಅವನಿಗೆ ಬೇಕಾದ ಸಿಗಲಿಲ್ಲ ಸಿಟ್ಟು ಬಂತು ಎಂಥ ಸಿಟ್ಟು ಕೆಂಪು ಕೆಂಪಾಗ್ಬಿಟ್ಟ ಹಾಂ ಯು ಗೆಟ್ ಆಂಗ್ರಿ ಓಕೆ ದಿ ಮೂಮೆಂಟ್ ಆಂಗ್ರಿ ಕಮ್ಸ್ ದಿ ಡಿಲ್ಯೂಷನ್ ಕಮ್ಸ್ ಭ್ರಮೆ ದಿ ಮೈಂಡ್ ಈಸ್ ಡಿಲ್ಯೂಡೆಡ್ ಸೊ ನಾವು ಎ ಪರ್ಸನ್ ಕ್ಯಾನ್ ಬಿಕಮ್ ಆಬ್ಜೆಕ್ಟ್ ಎ ಆಬ್ಜೆಕ್ಟ್ ಕ್ಯಾನ್ ಬಿಕಮ್ ಪರ್ಸನ್ ವಸ್ತು ಇದ್ದು ಮನುಷ್ಯ ಆಗ್ಬೋದು ಮನುಷ್ಯ ಇದ್ದು ವಸ್ತು ಆಗ್ಬೋದು ಓಕೆ ಯಾರು ನೋಡ್ದ ಹೆಂಡತಿ ಯಾರು ಮಾತಾಡ್ತೀನಿ ನೋಡ್ದ ಹೆಂಡತಿ ಸಾಯಿಸ್ಬಿಟ್ಟ ಸೊ ಯು ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಓಕೆ ಇನ್ ದ ಆಂಗರ್ ಪೀಪಲ್ ಡು ಅನ್ಸ್ಪೀಕೇಬಲ್ ಥಿಂಗ್ಸ್ ಓಕೆ ದೆನ್ ಲಾಸ್ ಆಫ್ ಮೆಮರಿ ಯು ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್ ಏನು ಮಾಡ್ತಾ ಅಂತ ಗೊತ್ತಿಲ್ಲ ಆ ಕ್ಷಣದಲ್ಲಿ ಅಂಡ್ ಲಾಸ್ ಆಫ್ ರೀಸನಿಂಗ್ ಎಬಿಲಿಟಿ ಓಕೆ ದೆನ್ ಆಲ್ ಬೋತ್ ವಿಲ್ ಲೀಡ್ ಟು ಸೆಲ್ಫ್ ಡಿಸ್ಟ್ರಕ್ಷನ್ ಡೆಲ್ಯೂಷನ್ ಯಾರು ಎಕ್ಸ್ಪೀರಿಯನ್ಸ್ ಇದ್ದೀರಪ್ಪ ವೆರಿ ಫ್ಯಾಕ್ಟ್ ದಟ್ ಯು ಆರ್ ಸಿಟಿಂಗ್ ಹಿಯರ್ ಸೆಲ್ಫ್ ಡಿಸ್ಟ್ರಕ್ಷನ್ ಹೋಗಿಲ್ಲ ಐ ಡೋಂಟ್ ಹೂ ಆಲ್ಸ್ ಆರ್ ಡಿಸ್ಟ್ರಾಯ್ಡ್ ಇನ್ ದಟ್ ಐ ಡೋಂಟ್ ನೋ ಸೆಲ್ಫ್ ಇನ್ಕ್ಲೂಡ್ಸ್ ಅದರ್ಸ್ ಆಲ್ಸೋ ಓಕೆ ದಿಸ್ ಇಸ್ ದ ಕೃಷ್ಣಾಸ್ ಅನಾಲಿಸಿಸ್ ಹೇಗೆ ಏನಾಗುತ್ತೆ ಅಂತ ಕ್ಲಿಯರಾ ಅರ್ಥ ಆಯ್ತು ಎಲ್ರಿಗೂ ಈಗ ಸೊಲ್ಯೂಷನ್ ಏನಿದಕ್ಕೆ ಕ್ಯಾನ್ ಯು ರಿಪೇರ್ ಆರ್ಟಿಸ್ ಎಮೋಷನಲ್ ಲೆವೆಲ್ ಆಗತ್ತಾ ಇಲ್ಲೆಲ್ಲ ಹೇಳ್ಬಿಡ್ತೀವಿ ನಾವು
ಏ ಸಮಾಧಾನ ಮಾಡ್ಕೊಟ್ರೆ ಸಮಾಧಾನ ಹ್ಞೂ ಸಮಾಧಾನ ಹ್ಞೂ ಅವ್ರ ಪಾಪ ಸಮಾಧಾನ ಗಟ್ಟಿಗೆ ಹಿಡ್ಕೋಬೇಕು ಹ್ಞೂ ಬರ್ತದೆ ಸಮಾಧಾನ ಕೋಪ ಯು ಕೀಪ್ ಗೆಟಿಂಗ್ ಆಗಿ ಸಮಾಧಾನ ಅಂದರೆ ಇಲ್ಲಿ ಬಂದಮೇಲೆ ಕಷ್ಟ ಎಲ್ಲಿ ಇಲ್ಲಿವರೆಗೆ ಬಂದಾಯ್ತು ಇದು ಸೀಡ್ ಆಸ್ ಗ್ರೂಪಿಂಗ್ ಟ್ರೀ ಇಯರ್ ಪೀಪಲ್ ನಾರ್ಮಲಿ ಅವ್ ಬಿಹೇವಿಯರ್ ಚೇಂಜಸ್ ಡೋಂಟ್ ಗೆಟ್ ಆಗ್ರಿ ಹೀಸ್ ಆಲ್ರೆಡಿ ಆಗ್ರಿ ವಾಟ್ ಸಿಟ್ ಬಂದ್ಬಿಟ್ಟಿದೆ ಆಯ್ತಾ ವಿ ಹ್ಯಾವ್ ಟು ಗಿವ್ ಎ ರೂಟ್ ಟ್ರೀಟ್ಮೆಂಟ್ ರೂಟಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲಿ ರೂಟ್ ಅದು ಇಲ್ಲಿ ಹೋಗಿ ರಿಪೇರ್ ಮಾಡಬೇಕು ಇಲ್ಲಿ ರಿಪೇರ್ ಮಾಡಿದ್ರೆ ಆಗಲ್ಲ ಇಲ್ಲಿ ಅಷ್ಟೇ ಮಾಡೋಕ್ಕಾಗತ್ತೆ ಅವನು ಸಿಟ್ಟು ಬಂದವನು ಕೈಕಾಲು ಕಟ್ಟಿ ರೂಮಲ್ಲಿ ಹಾಕ್ಬೋದು ಅಷ್ಟೇ ಅಟ್ ಬೆಸ್ಟ್ ಯು ಕ್ಯಾನ್ ಪುಟ್ ಇನ್ ಎ ರೂಮ್ ಸೊ ಆಲ್ರೆಡಿ ಕಮ್ ಔಟ್ ರೈಟ್ ಯು ಕ್ಯಾನ್ ಓನ್ಲಿ ಟ್ರೀಟ್ ಇಟ್ ದಿ ರೂಟ್ ಲೆವೆಲ್ ವಿಚ್ ಇಸ್ ಇಗ್ನೋರೆನ್ಸ್ ಓಕೆ ಸೊ ಯು ಹ್ಯಾವ್ ಟು ಅಗೇನ್ ಅಂಡ್ ಅಗೇನ್ ರಿಮೆಂಬರ್ ಐ ಆಮ್ ದಿ ಸೆಲ್ಫ್ ಓಕೆ ನಾವು ವಿ ವಿಲ್ ಗೋ ಟು ಈಗ ನಿಮಗೆ ನಿಮ್ಮ ಲೈಫಲ್ಲಿ ಸಫರಿಂಗ್ ಕೊಡೋರು ಏನೋ ಸಫರಿಂಗ್ ಆಗ್ತಿದೆಯಾ ಈಗಲೂ ಆಗ್ತಾ ಇದೆಯಾ ಅಂದರೆ ಈಗಲೂ ಭಾಳ ನಂಗೆ ಸಫರಿಂಗ್ ಆಗ್ತಿದೆ ಅಂತ ಹೇಳೋರು ಹೇಳಿ ಯಾಕಂದರೆ ಅದು ರಿಪೇರಿ ಮಾಡೋಣ ಇದು ಇಲ್ಲೂ ರೂಟ್ ಕಾಸ್ ಟ್ರೀಟ್ಮೆಂಟ್ ಅದು ಹೋಗಿ ನಾನೊಂದು ಅದು ಡೀಪ್ ರೂಟೆಡ್ ಟ್ರೀಟ್ಮೆಂಟು ಈಗ ಒಂದು ಸರ್ಜರಿ ಈ ಎಮೋಷನಲ್ ಡಿಸ್ಟರ್ಬೆನ್ಸ್ ಏನಾದಿದ್ದರೆ ಅದಕ್ಕೆ ನಿಮಗೆ ಭಾಳ ಡಿಸ್ಟರ್ಬ್ ಆಗೋದಿದ್ರೆ ಏನಾದರೆ ಹೇಳಿ ನನಗೆ ಟೆಲ್ ಮೀ ಸಮಥಿಂಗ್ ಅಂದರೆ ನಾನು ಯು ವಿಲ್ ಟೆಲ್ ಮೀ ಡೀಟೇಲ್ಸ್ ಆಗುತ್ತಾ ಓಕೆ ಸೊ ಬೇರೆಯವರಿಗೆ ಹಾಂ ಕೈತಿ ಹಾಂ ಓಕೆ ನೀನು ನಾನು ಏನಂತ ಕೇಳಲ್ಲ ವಿಲ್ ಫೈಂಡ್ ಔಟ್ ಹೌ ಟು ಸಾಲ್ವ್ ಇಟ್ ರೈಟ್ ಸೊ ಇನ್ಯಾರು ಇದ್ದಾರಪ್ಪ ಓಕೆ ಸೊ ಅಷ್ಟೇನ ಮೂರು ಜನ ಓಕೆ ಸೊ ನಾವು ಲೆಟ್ ಅಸ್ ಡೂ ಎ ಮೆಡಿಟೇಷನ್ ಕಣ್ಣು ಮುಚ್ಕೊಳ್ಳಿ ಕ್ಲೋಸ್ ಯುವರ್ ಐಸ್ ಈಗ ನಿಮ್ಮ ನಿಮಗೆ ದುಃಖ ಕೊಡುವಂಥದ್ದು ಪುನಃ ಪುನಃ ದುಃಖ ನೆನಪು ದುಃಖ ಕೊಡ್ತಲ್ಲ ಆ ವಿಷಯದ ಬಗ್ಗೆ ಆ ಘಟನೆಯ ಬಗ್ಗೆ ಯೋಚನೆ ಮಾಡಿ ರಿಮೆಂಬರ್ ವಾಟ್ ಎವರ್ ಕಾಸ್ಟ್ ಯು ದ ಡಿಸ್ಟರ್ಬೆನ್ಸ್ ಓಕೆ ಸೊ ನಿಮ್ಮ ನಿಮಗೆ ಏನೇನು ಏನು ದುಃಖ ಕೊಡ್ತದೆ ಏನು ಘಟನೆ ದುಃಖ ಕೊಡ್ತಾ ಇದೆ ಘಟನೆ ಅದರ ಬಗ್ಗೆ ನೆನಪು ಮಾಡಿಕೊಳ್ಳಿ ರಿಮೆಂಬರ್ ಆಸ್ ಇಫ್ ಇಟ್ಸ್ ಹ್ಯಾಪನಿಂಗ್ ನೌ ಅದು ಈಗ ಆಗ್ತಾ ಇದೆ ಅಂತ ನೆನ್ಪು ಮಾಡ್ಕೊಳ್ಳಿ ಅವ್ರು ಬೈದ್ರು ಯಾರೋ ಏನಾಯಿತು ಏನೋ ಆಯಿತು ಅದನ್ನು ದುಃಖ ಏನು ದುಃಖ ಕೊಡ್ತಾ ಇದೆ ಅದನ್ನು ಪುನಃ ಪುನಃ ನೆನ್ಪು ಮಾಡಿಕೊಳ್ಳಿ ಈಗ ನಿಮ್ಮ ದೇಹದ ಯಾವ ಭಾಗದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ ಗಮನಿಸಿ ನಿಮ್ಮ ಹೃದಯ ಭಾಗದಲ್ಲಿ ಆಗುತ್ತೋ ಎದೆ ಭಾಗದಲ್ಲಿ ಆಗ್ತದೋ ಕುತ್ತಿಗೆ ಭಾಗದಲ್ಲಿ ಆಗ್ತದೆ ಎಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ ಗಮನಿಸಿ ಬಿಕಮ್ ಅವೇರ್ ಆಫ್ ದಿ ಪ್ಲೇಸ್ ವೇರ್ ದ ಡಿಸ್ಟರ್ಬೆನ್ಸ್ ಇಸ್ ಹ್ಯಾಪನಿಂಗ್ ಆಯ್ತಾ ನಿಮ್ಮ ಉಸಿರು ಬದಲಾವಣೆ ಆಗ್ತಿದೆಯೋ ನಿಮ್ಮ ಯಾವ ದೇಹದ ಯಾವ ಭಾಗದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ಗಮನಿಸಿ ಅದನ್ನು ನೆನಪು ಮಾಡಿಕೊಂಡಾಗ ರಿಮೆಂಬರ್ ವಿಜುಲೈಸ್ ದ ಪ್ಲೇಸ್ ವಿಜುಲೈಸ್ ದ ಇನ್ಸಿಡೆಂಟ್ ವಿಚ್ ಕಾಸ್ಟ್ ಯು ಹರ್ಟ್ ಆ್ಯಂಡ್ ಲುಕ್ ಎಟ್ ದಿ ಪ್ಲೇಸ್ ಇನ್ ದ ಬಾಡಿ ವಿಚ್ ಇಸ್ ಕಾಸಿಂಗ್ ದ ಹರ್ಟ್ ಓಕೆ ಸೊ ನಾವು ಓಪನ್ ಯುವರ್ ಐಸ್ ಕಾಣ್ತೀರಿ ಎಲ್ರಿಗೂ ಆ ಪ್ಲೇಸ್ ಗೊತ್ತಾಯ್ತಾ ಅಂತ ಒಂದು ಪ್ಲೇಸ್ ಇದೆಯಂತ ಗೊತ್ತಾಯ್ತಾ ಬಾಡಿಯಲ್ಲಿ ಸೊ ದಿ ಇನ್ಸಿಡೆಂಟ್ ಇಸ್ ನಾಟ್ ವೆರಿ ಸ್ಟ್ರಾಂಗ್ ಯು ಹ್ಯಾವ್ ಗಾಟ್ ಓವರ್ ಇಟ್ ಸೊ ಇಫ್ ಯು ಹ್ಯಾವ್ ಇಫ್ ಇಸ್ ರಿಯಲಿ ಹರ್ಟಿಂಗ್ ಯು ಇಟ್ ವಿಲ್ ಕಾಸ್ ಎ ಡಿಸ್ಟರ್ಬೆನ್ಸ್ ಇನ್ ಸಮ್ ಪಾರ್ಟ್ ಆಫ್ ಎಸ್ಪೆಷಲಿ ಹಿಯರ್ ನಿಮ್ಗೆ ಎಲ್ಲ ಆಯ್ತಾ ಆವಾಗ I mean, if you remember it, it will happen. What is that only? There was some breathing or just yesterday. Breathing just there, but illi distance gotta here you central illi and illi. Okay, yell central agutte. And could you feel the vibration or pulsation or heaviness? Yeah, heaviness. Heaviness. Mm. Was there color and shape to that? No. Okay. So in your new nodidra, yen agutte? Heartbeat jaasti aayta. Matte enaytu? ಹಾಂ ಇಲ್ಲಿ ಗೊತ್ತಾಗಲಿ ಇಲ್ಲಿ ಏನು ಗೊತ್ತಾ ಡಿಸ್ಟರ್ಬೆನ್ಸ್ ಗೊತ್ತಾಯ್ತಾ ಓಕೆ ಇನ್ಯಾರು ಇನ್ವಿಡಿಯಲ್ಸ್ ಹಾಂ ಬಟ್ ಇಟ್ ಹ್ಯಾವ್ ಎ ಫಿಸಿಕಲ್ ಕೌಂಟರ್ ಪಾರ್ಟ್ ಎನಿಥಿಂಗ್ ಮೆಂಟಲ್ ವಿಲ್ ಹ್ಯಾವ್ ಎ ಫಿಸಿಕಲ್ ಪಾರ್ಟ್ ಯು ಹ್ಯಾವ್ ಟು ನೋಟಿಸ್ ದ ಫಿಸಿಕಲ್ ಪಾರ್ಟ್ ಬಿಕಾಸ್ ಮೈಂಡ್ ಇಸ್
One seven here and there. You have to notice where the mind is affecting. Because mind will come and hit one place. Mind one jagadalli bidutade. I couldn't feel that. Okay, do it again. Observe the body. And when you remember the incident, which part of the body is getting affected? It may be here, it may be here, anywhere. Finally what will happen is it will become a disease in some part of the body. Okay? So you have to notice which part of the body is getting affected. Yav deha di yav bhaga ke affect aagutha neevu nodidra yav bhaga left side right side ha illi nimge thale vagilla ha athe ha inne yaro neevu nodidra nimge you nothing was concrete you grade ha you you didn't get you in your life. No, I didn't buy it. Okay. So now, what I'll do is, you close your eyes, okay? Then I'll come and touch your head, Sahasra. So then, I visualize a divine light flowing from that, my hand, into the place where it isn't hurt. ಎಲ್ಲಿ ನಾನು ಮುಟ್ತಿದ್ದೇನೆ ಎಲ್ಲಿ ನಿಮ್ಮ ಯಾವ ಭಾಗದಲ್ಲಿ ಅದು ಡಿಸ್ಪ್ಲೇಸ್ ಆಗ್ತದೆ ಅಲ್ಲಿ ಆ ದಟ್ ದ ಲೈಟ್ ದಿ ಕಾನ್ಷಿಯಸ್ನೆಸ್ ಟಚಸ್ ದಟ್ ಪಾರ್ಟ್ ಹೀಲಿಂಗ್ ದಟ್ ಪಾರ್ಟ್ ಅಂತ ವಿಜುವಲೈಸ್ ಮಾಡಿ. ಓಕೆ, ಸೊ ಈಗ ಯಾರ್ಯಾರು ನಿಮಗೆ ಫರ್ಕೊಟ್ಟು ಯಾರ್ಯಾರು ಅಂತ ನೀವು. ಓಕೆ, ಸೊ ಯು ಅಂಡರ್ಸ್ಟುಡ್ ವಾಟ್ ಐ ಸೇಯಿಂಗ್? ಸೊ ಯು ವಿಜುವಲೈಸ್ ದ ಡಿವೈನ್ ಲೈಟ್ ಕಮಿಂಗ್ ಆ್ಯಂಡ್ ಟಚಿಂಗ್ ದಟ್ ಏರಿಯಾ. Okay, and washing away that this thing. Okay, so you have to, when I am doing it, you have to again visualize that incident. Okay, now visualize the divine light, blissful, peaceful, washing away that area where you are feeling disturbance, clearing that area, washing away all the impurities, the heaviness through your body, to the feet, to the ground. That energy becomes a flood. Shakti nidanavagi kalvashagalanna todedu padada kadeyinda kelage narakke harithade.
So now again remember the incident and see, is there a difference in the sensation and feeling in that area? Is the heaviness same or heaviness has changed? Puna adanna nenpu maadkolli, aa bhagadalli munchin hage disturbance aagutto athava kadime aagidiyo nenpu maadkolli, gamanisi. ಮುಂಚಿನ ಹಾಗೆ ಹೆವಿನೆಸ್ ಇದೆಯೋ ಅದು ಕಡಿಮೆ ಆಗಿದ್ದು ಗಮನಿಸಿ. ಮುಂಚಿನ ಹಾಗೆ ಅಲ್ಲಿ ಪಲ್ಸೇಷನ್ ಇದೆಯೋ ವೈಬ್ರೇಷನ್ ಇದೆಯೋ ಗಮನಿಸಿ. ಅಥವಾ ಮುಂಚಿನ ಹಾಗೆ ಅಲ್ಲಿ ನೋವು ಅಥವಾ ಸೆನ್ಸೇಷನ್ ಇದೆಯೋ ಗಮನಿಸಿ. Again, repeat. Punaiga, the divine energy flows through the head, Sahasrara, washing away that area, purifying all impurities. Ajagavanna, Kalmashavanna, Tadadu, Kalakharitaide, it flows through your feet to the ground. ನಿಮ್ಮ ಪಾದದ ಮೂಲಕ ಹರಿದು ನೆಲಕ್ಕೆ ಹೋಗ್ತದೆ. ವಿಜುಲೈಸ್ ದ ಎನರ್ಜಿ ವಾಷಿಂಗ್ ಯುವರ್ ದಟ್ ಏರಿಯಾ ಆ್ಯಂಡ್ ಫ್ಲೋಯಿಂಗ್ ಟು ದಿ ಗ್ರೌಂಡ್. ಸೊ ನೌ ನೋಟಿಸ್, ಈಸ್ ದರ್ ಎನಿ ಡಿಫ್ರೆನ್ಸ್ ಇನ್ ದ ಸೆನ್ಸೇಷನ್ and feeling? Open your eyes. So what did you notice? Quite light. Now if you repeat it, is there same amount of sensation coming? It was less. Okay. So nimge enaytho matte inno sathe gap oskola barlada ne alli hogutado wash aagutado and erase aagutado. Okay, second time banta bandilla alli heaviness banta bandilla and nenpu erase aagutado. Same gap ka barle ne hoytare. ಸೊ ಹೋಯ್ತು, ಅದು ಕಿರಿ ನಿಮ್ಮ ಲೈಫಿಂದ ಹೋಯ್ತದ ಕರ್ಮ. ನನ್ ಕೊಟ್ಬಿಟ್ರಿ ಇದನ್ನ, ನಮ್ಮಲ್ಲೆಲ್ಲ ಸ್ಟಾಕ್ ಇಟ್ಟಿದ್ರು ಒಂದ್ ಕಡೆ. ಓಕೆ, ನಿಮ್ಗೆ ಏನಾಯ್ತು? ಕಮ್ಮಿ ಆಯ್ತು ಅಲ್ವಾ? ನಿಮ್ಗೆ ಅಲ್ಲ ದುಃಖ ಏನೋ ದುಃಖ ಮಾಡ್ತಿಲ್ಲ, ಅದು ದುಃಖ ಆಗ್ತಿತ್ತಲ್ಲ, ಅದೇನು ಪುನಃ ಬರ್ತಾ ಹೋಯ್ತಾ? ಅಲ್ಲ ರೀ, ಅದೇನೋ ದುಃಖ ಯಾವುದೋ ಒಂದು ಘಟನೆ ನೆನ್ಪು ಮಾಡ್ಕೊಂಡು ದುಃಖ ಆಗುತ್ತಲ್ಲ, ಆಗುತ್ತಲ್ಲ, ಅದೆಲ್ಲ ಆಗುತ್ತೆ, ಅದು ನೆನ್ಪು ಮಾಡ್ಕೊಂಡು ಈಗ ಹೋಯ್ತು, ಕಡಿಮೆ ಆಯ್ತು, ಜಾಸ್ತಿ ಆಗಿದೆಯೋ? ಸ್ವಲ್ಪ ಇನ್ನು ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ಓಕೆ, ಸೊ ನೌ ಯು ಹ್ಯಾವ್ ಟು ಡು ಅಗೇನ್ ರಿಪೀಟ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಹೋಲ್ಡ್ ಇಟ್ ಲೈಕ್ ದಿಸ್. ಈ ಮುದ್ರ. ಓಕೆ, ಸೊ ವೆನ್ ಐ ಸೇ ವಿಜುಲೈಸ್ ದ ಡಿವೈನ್ ಲೈಟ್, ಯು ಹ್ಯಾವ್ ಟು ಹೋಲ್ಡ್ ಇಟ್ ಲೈಕ್ ದಿಸ್ ಆ್ಯಂಡ್ ಕೀಪ್ ಪ್ರೆಸಿಂಗ್. ಓಕೆ, ಅಂಟಿಲ್ ದಟ್ ಡಿಸಪಿಯರ್ಸ್. ಓಕೆ, ಸೊ ಏನಾಗುತ್ತೆ, ಇಟ್ಸ್ ಲೈಕ್ ಎ ಸ್ವಿಚ್. ಸೊ ದಿ ಎನರ್ಜಿ ಕೀಪ್ಸ್ ಫ್ಲೋಯಿಂಗ್ ಆ್ಯಂಡ್ ವಾಷಿಂಗ್ ವಿತ್ ದಟ್ ಏರಿಯಾ, ಇಟ್ಸ್ ದಿಸ್ ಮುದ್ರ. ಪ್ರೀತ, ವಾಟ್ ಹ್ಯಾಪನ್ ಟು ಯು? ಮೈಲ್ಡ್ ಪಿಕ್ಚರ್. ಓಕೆ, ನಿಮಗೆ ಭವಾನಿ? ಗುರುಜಿ, ನಂಗೆ ಮುಂಚೆ ಸ್ಟ್ರಾಂಗ್ ಆಗಿತ್ತು. ಮುಂಚೆ, ಈಗ
ಅಲ್ಲ ಈಗ ನೀವು ಒಂದ್ಸರಿ ಇದು ಪ್ರಾಕ್ಟೀಸ್ ಆಲ್ರೆಡಿ ನೀವು ಮಾಡಿದ್ರಿಂದ ಇಟ್ಸ್ ಆಲ್ಮೋಸ್ಟ್ ವಾಶ್ಡ್ ಔಟ್ ಅನ್ನೋ. ನಿಮ್ಗೆ ನಿಮ್ಗೆ ಕ್ಲಿಯರ್ ಆಲ್ರೆಡಿ ಕ್ಲಿಯರ್ ಓಕೆ. ಇನ್ಯಾವ್ ಇದೆಯಾ? ಓಕೆ, ಸೊ ನೌ ಐ ಕಮ್ ಇನ್ ಟಚ್ ಯುವರ್ ಹೆಡ್ ಅಗೇನ್, ಬಟ್ ದಿಸ್ ಟೈಮ್ ವೆನ್ ಯು ಆರ್ ವಿಜುಲೈಸಿಂಗ್ ಯು ಹ್ಯಾವ್ ಟು ಕೀಪ್ ಪ್ರೆಸಿಂಗ್ ದಿಸ್. ಓಕೆ, ಲೈಕ್ ದಿಸ್ ಬಟನ್. You can do it both hands also. Okay? So keep pressing when that energy flows. Okay, stop when the energy, stop when I say the energy flow stops. Then again visualize the instant. Again it flows, again that flow starts. Okay? So start again. Again visualize the instant. Now you notice, I'll gamanisi, enagutte anta. Observe enagutte anta gamanisi. Enagutte? ಅಲ್ಲಿ ವೈಬ್ರೇಷನ್ ಇದೆಯೋ, ಅಲ್ಲಿ ಹೆವಿನೆಸ್ ಇದೆಯೋ, ಅಲ್ಲಿ ಲೈಟ್ ಇದೆಯೋ, ಅಲ್ಲಿ ಪಲ್ಸೇಷನ್ ಇದೆಯೋ, ಅಲ್ಲಿ ಎನರ್ಜಿ ಇದೆಯೋ, ಗಮನಿಸಿ, ಕರೆಕ್ಟಾಗಿ ಗಮನಿಸಿ. ಓಕೆ, ಆ ಕರೆಕ್ಟಾಗಿ ಗಮನಿಸಿ ಅದು ಏನೇನು ಗಮನಿಸಿರುತ್ತೆ ಎಲ್ಲ ಕಿತ್ಕೊಂಡೋಗುತ್ತೆ. ವಾಟ್ ಎವರ್ ಯು ಅಬ್ಸರ್ವ್ ಇಟ್ ವಿಲ್ ಗೋ. ಇಫ್ ಯು ಡೋಂಟ್ ಅಬ್ಸರ್ವ್ ಸಮಥಿಂಗ್ ವಿಲ್ ರಿಮೈನ್. ಅಲ್ಲಿ ಕರೆಕ್ಟಾಗಿ ಗಮನಿಸ್ಬೇಕು, ಅಲ್ಲಿ ಏನಿದೆ, ಲೈಟ್ ಇದೆಯಾ, ಕಸ ಇದೆಯೋ, ಡಾರ್ಕ್ನೆಸ್ ಇದೆಯೋ, ಹೆವಿನೆಸ್ ಇದೆಯೋ. ನಾನು ವಿಚ್ ಯುವರ್ ಪಾಯಿಂಟ್, ವೆನ್ ಯು ರಿಮೆಂಬರ್ ಸಮಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ವಾಟ್ ಈಸ್ ದಟ್. ಈಸ್ ಇಟ್ like a dust, it's a black, heaviness, pulsing, pain. So when I touch your head, visualize the energy flowing and then keep pressing like this, mudra. Okay, so then after some time it will go down, clear. So then again remember, again start pressing like this. Okay, so 2-3 times you do, it will be completely wiped out. Start martina. ಸೊ ಪ್ರತಿಭಾ, ನೀವು ಎಕ್ಸೈಸ್ ಮಾಡಿದ್ರೆ ದಟ್ ಎಮೋಷನ್ ಕ್ಲಿಯರೆನ್ಸ್ ಹೇಳಿದ ಎಕ್ಸೈಸು, ಎನರ್ಜಿ ಫ್ಲೋ ಸಿಟ್. ಸಿ ಪ್ರತಿಭಾ, ವಾಟ್ ಎವರ್ ಇನ್ಸಿಡೆಂಟ್ ಕಾಸಸ್ ಯು ದಿ ಎಮೋಷನಲ್ ಡಿಸ್ಟರ್ಬೆನ್ಸ್, does it something cause you? Aita, visualize the incidents. And visualize madidaga which part of the body is getting affected, ill heart center ill lagutho, visualize the, notice that part and what's happening in that part, heaviness, pulsing, pain, blackness, enidi visualize madi. Okay, notice it, then I come and touch your head, then visualize divine light flowing from that area, washing away that part clearly to the feet. Okay, so then keep pressing like this as long as the energy flow is there. Button. Okay, stop when the that is washed away, then again remember it to see how much is coming back again, and you have to keep repeating it until it's cleared. Take one big incident.
ಒಂದ್ಸಲ ಅದೆಲ್ಲ ಕ್ಲಿಯರ್ ಆದಮೇಲೆ ಜಸ್ಟ್ ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳಿ. ಒನ್ಸ್ ಥಿಂಗ್ಸ್ ಆರ್ ಕ್ಲಿಯರ್, ಯು ಡೋಂಟ್ ಫೀಲ್ ಎನಿ ಮೋರ್ ಸೆನ್ಸೇಷನ್ ದೇರ್, ಜಸ್ಟ್ ಸಿಟ್ ರಿಲ್ಯಾಕ್ಸ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸೊ ಮಾಡಿದ್ರೆ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಲ್ಲ, ಅಲ್ಲಿ ಸೆನ್ಸೇಷನ್ ಉಳಿತಾ ಹೋಯ್ತಾ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಿದಾಗ? ರಿಪೀಟ್ ಮಾಡಿ, ರಿಪೀಟ್ ಮಾಡಿ. ಇಸ್ ದಟ್ ಡಿಫ್ರೆನ್ಸ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಿದೆಯೋ ಇಲ್ಲ ನೋಡಿ. ಇಫ್ ಇಟ್ ಇಸ್ ನಾಟ್ ಚೇಂಜ್ again do it. Okay, so start doing that. ಕಂಡ್ಬಿಡಿ ಏನಾಗುತ್ತೆ, ಕಡಿಮೆ ಆಗುತ್ತಾನೆ, ಇಂಟೆನ್ಸಿಟಿ ಕಡಿಮೆ ಆಗುತ್ತಾನೆ. ರಿಪೀಟ್ ಕಪಲ್ ಆಫ್ ಟೈಮ್ಸ್ ದಟ್ ಕಂಪ್ಲೀಟ್ ಏರಿಯಾ ವಿಲ್ ಗೋ ವಾಶ್ ಅವೇ. ಆಫ್ಟರ್ ದಟ್ ದಟ್ ಇನ್ಸಿಡೆಂಟ್ ನಾಟ್ ಕಮಿಟ್ ಯುವರ್ ಲೈಫ್, ವಿಲ್ ಬಿ ಪ್ಯೂರಿಫೈ. ಇಫ್ ಇಟ್ ಡಸಂಟ್ ಹ್ಯಾಪನ್ ಕಮ್ ಟು ಮೈ ನೆಕ್ಸ್ಟ್ ಕ್ಲಾಸ್, ವಿಲ್ ಡೂ ಇಟ್. ಮಾಡಿದ್ರೆ ಫೀಲಿಂಗ್ ಬೆಟರ್, ಇಟ್ ಡಸಂಟ್ ಕಾಸ್ ಸೇಮ್ ಡಿಸ್ಟರ್ಬೆನ್ಸ್ ನೌ. ಇನ್ಸಿಡೆಂಟ್ ಹೋಗ್ಬಿಡ್ತು ಅದು. ಓಕೆ, ವೆರಿ ಗುಡ್. ಪಿಕ್ಚರೇ ಬರಲಿಲ್ಲ. This was, it went and came, went and came, okay. Like that, slightly. It got clear. Kadme hai tere. Why? Madhu. Okay, so whatever was troubling you so far in your life is gone from your life. It will not come back. ಜಸ್ಟ್ ಅನಾಥ ಚಕ್ರ. ನಾನು ಅದರ ಪ್ರಾಕ್ಟೀಸ್ ಐ ಟೋಲ್ಡ್ ಯು ಸಹಜ ಸಮಾಧಿ ಹೇಳ್ಬಿಟ್ಟಿದ್ದೇನೆ ಅನಾಥ ಚಕ್ರದ ಹತ್ರ. ಅನಾಥ ಚಕ್ರ ಅಲ್ಲದು ಅದು ಕೆಳಗಿನ ಒಂದು ಸ್ವಲ್ಪ. ಸೊ ನಾವು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಆ್ಯಂಡ್ ಕ್ರಿಯಾಶಕ್ತಿ ಆಪರೇಟ್ ಫ್ರಮ್ ದಿ ಇದು ಯಾವುದು ಸ್ವಾದಿಷ್ಠಾನ ಮಣಿಪುರ. ಓಕೆ, ಇಚ್ಛಾಶಕ್ತಿ ಆಲ್ಸೋ ಆಪರೇಟ್ ಫ್ರಮ್ ದಿ ಹಾರ್ಟ್ ಸೆಂಟರ್ ಲಕ್ಷ್ಮಿ.
ಏನಾಗುತ್ತೆ, ವೆನ್ ವಿ ವೆನ್ ಅವರ್ ಮೈಂಡ್ ಇಸ್ ಟುವರ್ಡ್ಸ್ ಟರ್ನ್ಸ್ ಟುವರ್ ದಿ ವರ್ಲ್ಡ್ ಸಂಸಾರ, ಇಟ್ ಲೀಡ್ಸ್ ಟು ಬಾಂಡೇಜ್. ದೇ ಸೇಮ್ ಶಕ್ತಿ, ಅವೇ ಶಕ್ತಿಗಳು. ಲಕ್ಷ್ಮಿ ವಿಲ್ ಗಿವ್ ಅಷ್ಟ ಐಶ್ವರ್ಯ, ಏನದು, ಧನ ಧಾನ್ಯ ಸಂತಾನ. ಮನಸ್ಸು ಪ್ರಪಂಚ ಕಡೆ ಹೋದಾಗ ಅದೇ ಲಕ್ಷ್ಮಿ ಕೊಡೋದು. ಅದೇ ಮನಸ್ಸು ಆತ್ಮನ ಕಡೆ ತೆರೆದಾಗ ಏನಾಗುತ್ತೆ, ಶಿಟ್ ಸಂಪತ್ತಿ ಬಂದ್ಬಿಡುತ್ತೆ. ಅವರು ಒಬ್ರೆ ಕೆಲಸ ರೋಲ್ ಚೇಂಜ್ ಅಷ್ಟೇ. ಈಗ ಷಟ್ ಸಂಪತ್ತಿ ಏನು, ಸೊ ಸಿಕ್ಸ್ ಡಿವೈನ್ ಕ್ವಾಲಿಟೀಸ್ ವಿಲ್ ಡೆವಲಪ್ ಇನ್ ಯು. ಯಾವಾಗ ಮನಸ್ಸು, ವೆನ್ ದ ಮೈಂಡ್ ಟರ್ನ್ಸ್ ಟುವರ್ಡ್ಸ್ ದ ಸೆಲ್ಫ್, ವೆನ್ ದ ಮೈಂಡ್ ಟುವರ್ಡ್ಸ್ ದ ವರ್ಲ್ಡ್, ಇಟ್ಸ್ ಅಷ್ಟೈಶ್ವರ್ಯ. ಮನಿ, ಪವರ್, ಓಕೆ, ಚಿಲ್ಡ್ರನ್, ಓಕೆ, ಎಲ್ಲ ಬಂದ್ಬಿಡ್ತದೆ. ಅದಕ್ಕೆ ಅಷ್ಟೈಶ್ವರ್ಯ ಅಂತ ಹೇಳೋದು. ಅದೇ ಲಕ್ಷ್ಮಿ ನಿಮ್ಮ ಮನಸ್ಸು ನಾರಾಯಣನ ಕಡೆ ತಿರುಗಿದಾಗ, ಆತ್ಮನ ಕಡೆ ತಿರುಗಿದಾಗ ಏನಾಗುತ್ತೆ, ಅದೇ ಲಕ್ಷ್ಮಿ ಷಟ್ ಸಂಪತ್ತಿ ಕೊಡ್ತಾರೆ. ಆ ಷಟ್ ಸಂಪತ್ತಿಗೆ ಶಮ ಅಂತ ಹೇಳೋದು, ಶಮ, ದಮ, ತಿದೀಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಅಂತ. ಮನಸ್ಸು ಆತ್ಮನ ಕಡೆ ಹೇಳ್ಕೊಡೋ ಮಿಸ್ವಾಗುತ್ತೆ, ಮನಸ್ಸು ಆತ್ಮನ ಕಡೆ ಹೇಳ್ಕೊಡೋ ಮಿಸ್ವಾಗ ಏನಾಗುತ್ತೆ, ಅದ್ರಿಂದ ಏನಾಗುತ್ತೆ, ನಿಮ್ಗೆ ಎಫೆಕ್ಟ್ ಏನಾಗುತ್ತೆ, ತಲೆ ಎಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ವೈಬ್ರೇಷನ್ ಮೇಲೆ ಎಳಿತಾ ಇರ್ತದೆ, ಆತ್ಮನ ಕಡೆ ಮನಸ್ಸು ಹೋಗುತ್ತೆ. ಅಥವಾ ನಿಮ್ಮ ಅನಾ ಇದರಲ್ಲಿ ಯಾವುದ್ರಲ್ಲಿ ಚಿದಾಕಾಶ ಅಂದರೆ ಹೃದಯಾಕಾಶದಲ್ಲಿ ಮನಸ್ಸು ಬಿಡಿದ್ರೆ ಮನಸ್ಸು ಶಾಂತ ಆಗಿರ್ತದೆ. ಆವಾಗ ಆ ಲಕ್ಷ್ಮಿ ಮನಸ್ಸನ್ನು ಆತ್ಮನ ಕಡೆ, ನಾರಾಯಣನ ಕಡೆ ನೋಡ್ತಾಳೆ, ಈ ಕಡೆ ಪ್ರಪಂಚದ ಕಡೆ ನೋಡ್ತಾಳೆ. ಅದು ಮಾಯ ಆಗುತ್ತೆ, ಈ ಕಡೆ ಮುಕ್ತಿ ಆಗುತ್ತೆ, ಅಷ್ಟೇ ಡೈರೆಕ್ಷನ್ ಬಿಚ್ಚಿಂಗ್. ಸೊ ಇದು ಮೈಂಡ್ ಈಸ್ ಟುವರ್ಡ್ ದಿ ಆಬ್ಜೆಕ್ಟ್ಸ್, ಓಕೆ, ಮೈಂಡ್ ಈಸ್ ಗೋಯಿಂಗ್ ಟುವರ್ಡ್ಸ್ ದ ಆಬ್ಜೆಕ್ಟ್ಸ್. ಲಕ್ಷ್ಮಿ ವಿಲ್ ಗಿವ್ ಪವರ್, ವಾಟ್ ಪವರ್, ಧನ ಧಾನ್ಯ ಅಂಡ್ ಆಲ್. ದಿ ಸೇಮ್ ಲಕ್ಷ್ಮಿ ಮೈಂಡ್ ಟರ್ನ್ಸ್ ಟುವರ್ಡ್ ಆತ್ಮ, ವಿಲ್ ಗಿವ್ ಷಟ್ ಸಂಪತ್ತಿ, ಶಮ, ದಮ, ತಿದೀಕ್ಷ. ದ ಮೈಂಡ್ ಬಿಕಮ್ಸ್ ಕಾಮ್, ಪೀಸ್ಫುಲ್, ಅಂಡ್ ಮೈಂಡ್ ಆಲ್ವೇಸ್ ಗೋಸ್ ಟುವರ್ಡ್ ಆತ್ಮ, ಆತ್ಮವಿಚಾರ. ಸೇಮ್ ಸರಸ್ವತಿ, ಅದೇ ಸರಸ್ವತಿ ಸಂಸಾರದ ಕಡೆಗೆ ಅಂದರೆ ಪ್ರಪಂಚ ಕಡೆ ಹೋದಾಗ ಅಪರಾವಿದ್ಯೆ ಆಗುತ್ತದೆ. ಆ್ಯಂಡ್ ಪೀಪಲ್ ಇಸ್ ಶೈನ್ ಇನ್ ದ್ಯಾಟ್, ದೇ ಬಿಕಮ್ ಗುಡ್ ಡಾಕ್ಟರ್ಸ್, ಗುಡ್ ಇಂಜಿನಿಯರ್ಸ್, ಗುಡ್ ಸೈಂಟಿಸ್ಟ್. ಓಕೆ, ದಿ ಸೇಮ್ ಸರಸ್ವತಿ ವೆನ್ ಯುವರ್ ಮೈಂಡ್ ಟರ್ನ್ಸ್ ಟು ದ ಆತ್ಮ ವಿಲ್ ಬಿಕಮ್ ಪರಾವಿದ್ಯೆ, ಆತ್ಮಜ್ಞಾನ. ಅದೇ ಸರಸ್ವತಿ ಆತ್ಮಜ್ಞಾನ ಕೊಡ್ತಾರೆ ಈ ಕಡೆ, ಮನಸ್ಸು ಆತ್ಮನ ಕಡೆ ತೆಗೆದಾಗ. ಆಯ್ತಾ, ಅದೇ ದುರ್ಗಾ ಅಂಡ್ ಪಾರ್ವತಿ, ದುರ್ಗಾ ಇಸ್ ದುರ್ಗತಿ, ಓಕೆ, ಶಿ ವಿಲ್ ಗಿವ್ ಯು ಸಕ್ಸಸ್ ಇನ್ ಲೈಫ್, ಔಟರ್ ವಿಕ್ಟ್ರಿ. ಅದೇ ದುರ್ಗಾ ಅಂಡ್ ಪಾರ್ವತಿ, ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲಾಗುತ್ತೆ, ಯು ಗೋ ಆಫ್ಟರ್ ಒನ್ ಆಫ್ಟರ್ ಸಕ್ಸಸ್, ಅದರ್ ಮನಿ ಆಫ್ಟರ್ ಮನಿ. ಸೊ ದಟ್ಸ್ ಮಾಯೆ. ಸೊ ಸೇಮ್ ದುರ್ಗಾ ಅಂಡ್ ಪಾರ್ವತಿ, ಒನ್ಸ್ ಯು ಮೈಂಡ್ ಟರ್ನ್ ಟುವರ್ಡ್ಸ್ ಇನ್ವರ್ಡ್ಸ್, ಇಲ್ ಬಿಕಮ್ ಇನ್ನರ್ ವಿಕ್ಟ್ರಿ. ಇನ್ನರ್ ವಿಕ್ಟ್ರಿ ಇಸ್ ವಾಟ್ ಎನಿಮೀಸ್, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ಇದೇ ದಿಸ್ ಇಸ್ ವಾಟ್ ಆಕ್ಚುಲಿ ಸೆಲೆಬ್ರಿಟೀಸ್ ದುರ್ಗಾಷ್ಟಮಿ. ಇದೇ ದುರ್ಗಾಷ್ಟಮಿ, ಇದೇ ಸರಸ್ವತಿ ಪೂಜಾ, ಇದೇ ಲಕ್ಷ್ಮೀ ಪೂಜಾ. ನವರಾತ್ರಿ ಏನು ಸೆಲೆಬ್ರೇಟ್ ಮಾಡ್ತಿಲ್ಲಪ್ಪ, ಇದೇ ಧ್ಯಾನದಲ್ಲೇ ಬರೋದಿಲ್ಲ. ಅದು ಮಾಡಿಗೆ ಅದು ಜನರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅದು ಬಿಗ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ. ಸೊ ಏನಾಗುತ್ತೆ, ವಿ ಕ್ಯಾರಿ ದ ಬ್ಯಾಗೇಜ್, ಪಾಸ್ಟ್ ಬ್ಯಾಗೇಜ್. ವಾಟ್ ಬ್ಯಾಗೇಜ್, ವಾಟ್ ಈಸ್ ದಟ್ ಪ್ಯಾಸ್ಟ್? ನಾನ್ ಫಾರ್ಗಿವ್ನೆಸ್, ಓಕೆ, ಬಿಟ್ಟರ್ನೆಸ್ಸು, ಎಲ್ಲ ಹಿಂದಿನದೆಲ್ಲ ನನಗೆ ಬರ್ತಾ ಇರ್ತದೆ, ಆ್ಯಂಡ್ ಫ್ಯೂಚರ್ ಎಲ್ಲ ಬರ್ತಾ ಇರ್ತದೆ. ಯು ಆರ್ ಯು ಆಕ್ಚುಲಿ ಯು ಡೋಂಟ್ ಹ್ಯಾವ್ ಟುಮಾರೋ, ನಾಳೆ ಇಲ್ಲ ನಮಗೆ, ವೇರ್ ಇಸ್ ಟುಮಾರೋ, ಟೆಲ್ ಮಿ. ಟುಮಾರೋ ವೆನ್ ಇಟ್ ಕಮ್ಸ್ ವಿಲ್ ಸಿ, ಯೆಸ್ಟರ್ಡೇ ಈಸ್ ನಾಟ್ ದೇರ್, ನಿನ್ನೆ ಇಲ್ಲ. ಟುಡೇ ವಿ ಹ್ಯಾವ್ ಟು ಸಿ, ಗಾಡ್ ಹ್ಯಾಸ್ ಗಿವನ್ ಮಿ 24 hours, 24 ಗಂಟೆ ಕೊಟ್ಟಿದ್ದಾರೆ, ಜಸ್ಟ್ 24 hours. ಅದರಲ್ಲಿ 15 hours ನನಗೆಲ್ಲ ಡೇ ಟು ಡೇ ಕೆಲಸ ಮಾಡಲಿಕ್ಕೆ ಬೇಕು. 4-5 ಗಂಟೆ ಹೊಡಿತು, ಅದನ್ನ ಹೇಗೆ ಉಪಯೋಗ ಮಾಡೋದು, ನನಗೂ ಒಳ್ಳೆದಾಗಲಿ ಬೇರೆ 4 ಜನ ಒಳ್ಳೆದಾಗಲಿ ಉಪಯೋಗ ಮಾಡಿ, ಜಸ್ಟ್ ಥಿಂಕ್. ಲೀವ್ ಫಾರ್ ಟುಡೇ, ಯು ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ, ಬಟ್ ವರ್ಕ್ ಟುಡೇ. ಡೋಂಟ್ ವರಿ ಅಬೌಟ್ ಟುಮಾರೋ, ಬಿಕಾಸ್ ಟುಮಾರೋ ವೆನ್ ಇಟ್ ಕಮ್ಸ್ ವಿಲ್ ಸಿ. ಬಿಕಾಸ್ ವರ್ಕ್ ವರಿ, ವಿ ಆರ್ ಆಕ್ಚುಲಿ ಕ್ರಿಯೇಟಿಂಗ್ ಸಿಚುಯೇಷನ್ಸ್ ವಿಚ್ ಡೋಂಟ್ ಎಕ್ಸಿಸ್ಟ್. ಓಕೆ, ಸೊ ಹೌ ಟು ಡೂ ದ್ಯಾಟ್ ಈಸ್ ದ ಕ್ವಶನ್. ಅದನ್ನ ಹ್ಯಾಂಗ್ ಮಾಡ್ಬೇಕು ಅಂತ, ಅಗೇನ್ ಅಂಡ್ ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ಬಾಡಿ, ಬಿಕಾಸ್ ಮೈಂಡ್ ಅಂಡ್ ಬಾಡಿ ಆರ್ ರಿಲೇಟೆಡ್. ಮೈಂಡ್ ಗೋಸ್ ಟು ದಿ ಪಾಸ್ಟ್, ಮೈಂಡ್ ಗೋಸ್ ಟು ದಿ ಫ್ಯೂಚರ್. ಭೂತಕಾಲಕ್ಕೆ ಹೋಗುತ್ತೆ, ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ ಮನಸ್ಸು. ಓಕೆ, ಸೊ ಹೌ ಟು ಬ್ರಿಂಗ್ ಬ್ಯಾಕ್ ದ ಮೈಂಡ್ ಟು ದಿ ಪ್ರೆಸೆಂಟ್,
ಭೂತಕ್ಕೆ ವರ್ತಮಾನ ಕಾಲ ಹೇಗೆ? ಜಸ್ಟ್ ಬ್ರಿಂಗ್ ಅವೇರ್ನೆಸ್ ಟು ದ ಬಾಡಿ, ದ ಮೈಂಡ್ ಕಮ್ಸ್ ಟು ಪ್ರೆಸೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಥಿಂಕ್ ಆಫ್ ಎ ಪ್ಲೇಸ್ ವಿ ವಿಸಿಟೆಡ್, ಎ ಬ್ಯೂಟಿಫುಲ್ ಪ್ಲೇಸ್. ನೀವು ಹೋದ ಸುಂದರವಾದ ಜಾಗವನ್ನು ಗಮನಿಸಿ, ಸುಂದರವಾದ ಜಾಗದ ಬಗ್ಗೆ ಯೋಚನೆ ಮಾಡಿ. ವೆರಿ ನೈಸ್ ಪ್ಲೇಸ್, ಆ್ಯಂಡ್ ಹೌ ಯು ಎಂಜಾಯ್ಡ್ ದ್ಯಾ. ನೌ ಬ್ರಿಂಗ್ ಯುವರ್ ಅವೇರ್ನೆಸ್ ಬ್ಯಾಕ್ ಟು ದಿ ಬಾಡಿ. ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ ಗಮನಿಸಿ, ಕೈ ಹೇಗಿದೆ, ನಿಮ್ಮ ಬೆನ್ನು ಆ ಸೀಟಿಗೆ ಹೇಗೆ ಮುಟ್ತಾ ಇದೆ, ಉಸಿರು ಹೇಗೆ ಹೋಗ್ತಾ ಇದೆ. ಬಿಕಮ್ ಅವೇರ್ ಆಫ್ ದ ಬ್ರೆತ್. ಸೊ ದ ಮೈಂಡ್ ಹ್ಯಾಸ್ ಕಮ್ ಟು ದ ಪ್ರೆಸೆಂಟ್ ಫ್ರಮ್ ಪಾಸ್ಟ್. ಪುನಃ ಪುನಃ ಮನಸ್ಸನ್ನು ಪ್ರೆಸೆಂಟಿಗೆ ತರಬೇಕು. ಹೇಗೆ? ಉಸಿರನ್ನು ಗಮನಿಸುವ ಮೂಲಕ. ಇದರಿಂದ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರ್ತದೆ. ದ ಮೈಂಡ್ ಕೀಪ್ಸ್ ಆನ್ ರನ್ನಿಂಗ್ ಸಮಯ. ಸ್ಲೋಲಿ ಓಪನ್ ಯುವರ್ ಐಸ್. ಸೊ ಸೊಲ್ಯೂಷನ್ ಫಾರ್ ಎಮೋಷನಲ್ ಡಿಸ್ಟರ್ಬೆನ್ಸ್ ಏನು? ಆತ್ಮಜ್ಞಾನ. ನೀವು ಸಿಟ್ಟು ಬಂದ್ಮೇಲೆ ಅದನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಸಿಟ್ಟು ಬಂದಮೇಲೆ ಅಥವಾ ಎಮೋಷನ್ಸ್ ಬಂದಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಮೋಷನ್ಸ್ ಕಂಟ್ರೋಲ್ ಮಾಡಿದಷ್ಟು ಸುಳ್ಳದು. ನಾವೇನು ಮಾಡಬೇಕು? ಅದು ರಿಪೇರ್ ಮಾಡಬೇಕು. ಇದ್ದಲ್ಲಿ ಮುಂಚೆ ರಿಪೇರ್ ಮಾಡಬೇಕು. ಎಲ್ಲಿ ರಿಪೇರ್ ಮಾಡಬೇಕು? ನಾನು ನಾನೆಂಬುದು ನಾನಲ್ಲ, ವಿದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ಡಿವೋಷನ್ ಬಗ್ಗೆ ಸ್ವಲ್ಪ ಹೇಳಬೇಕಾಯ್ತು, ಸ್ಕಿಪ್ ಮಾಡ್ತೀನಿ. ಯಾಕಂದ್ರೆ ಆಜ್ಞಾ ಚಕ್ರಕ್ಕೆ ಹೋಗಬೇಕು, ಟೈಮ್ ಇದ್ರೆ ಹೇಳಿರ್ತಾರ. ಓಕೆ, ಸೊ ವೆರಿ ಕ್ವಿಕ್ಲಿ ವಿಲ್ ಥಿಂಕ್ ಆಫ್ ಟೈಮ್ ಅಂಡ್ ಸ್ಪೇಸ್. ಈ ಕಾಲ ಅನ್ನೋದು ನಿಜ ಏನಪ್ಪ? ಈಸ್ ಟೈಮ್ ರಿಯಲ್? ಕಾಲನು ನಿಜ ಏನ್ರಿ? ಇಸ್ ಟೈಮ್ ರಿಯಲ್? ದಟ್ ಈಸ್ ಸ್ಮೈಲಿಂಗ್. ಇಟ್ ವಾಸ್ ದ ಆನ್ಸರ್. ಆಲ್ರೆಡಿ ಟೋಲ್ಡ್ us that there are all thoughts in the thoughts are not real. So time is of two types, chronological time and psychological time. Chronological ಅಂದ್ರೆ ಬಾಹ್ಯ ಗಡಿ, ಬಾಹ್ಯ ಗಂಟೆ ಮತ್ತೆ ಮನಸ್ಸಿನ ಗಂಟೆ, ಮನಸ್ಸಿನ ಒಳಗಾಗುದು. ಓಕೆ, ಕ್ರೊನಾಲಜಿಕಲ್ ಟೈಮ್ ಸನ್ರೈಸ್ ಅಂಡ್ ಸನ್ಸೈಟ್ ನೋಡ್ತೇವೆ. ಬೆಳಿಗ್ಗೆ ಆಯ್ತು, ಸಂಜೆ ಆಯ್ತು, ಒಂದ್ ದಿವಸ ಆಯ್ತು ಅಂತ ಹೇಳ್ತೇವೆ. ಸೈಕಾಲಜಿಕಲ್ ಟೈಮ್ ಏನು? ಆ ಫ್ರೆಂಡ್ ಬಂದ್ಬಿಟ್ರು, ಅಯ್ಯೋ ಯಾವಾಗ ಬಂದೆ ಕಣೆ, ಹೋದಕ್ಕೆ ಗೊತ್ತಾಯ್ತು, 15 ದಿವಸ ಆಗ್ಬಿಡ್ತು, ಗೊತ್ತಾಗಿಲ್ಲ ಟೈಮ್ ಪಾಸ್ ಅಂತ ಗೊತ್ತಾಗಿಲ್ಲ. ಮಾತು 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 15 ದಿವಸ ಟೈಮೇ ಅಂತ ಗೊತ್ತಾಗಿಲ್ಲ. 15 ಡೇಸ್ ಜಸ್ಟ್ ಲೈಕ್ ಡಿಸಪಿಯರ್ಡ್ ಆಯ್ತಾ? ಅದು ಸೈಕಾಲಜಿಕಲ್ ಟೈಮು. ಟೈಮ್ ಏನಾಯ್ತು? ಈಗ ಫಾಸ್ಟ್ ಆಯ್ತು, ಹಲ್ಲು ನೋವು ಶುರು ಆಯ್ತು. ಅದು ಕರೆಕ್ಟಾಗಿ 10 ಗಂಟೆ ರಾತ್ರಿಗೆ. ಬೆಳಿಗ್ಗೆ 9 ಗಂಟೆ ಹೋಗ್ಬೇಕು ಡಾಕ್ಟರ್ ಹತ್ರ. ಅಯ್ಯೋ ಟೈಮ್ ಎಷ್ಟಾಯ್ತು? 9:05. ಟೈಮ್ ಎಷ್ಟಾಯ್ತು? ಆಗ್ಲೇ ಹೇಳಿದ 9:05. ಈಗ 9:06 ಆಗಿದೆ ಅಷ್ಟೇ. 2 ಸ್ಟಾರ್ಟೆಡ್ 10:00 ಇಂದ ನೈಟ್. ಓಕೆ, ಸೊ ವಾಟ್ ಇಸ್ ದ ಟೈಮ್? 10:05. ಅಗೈನ್ ವಾಟ್ ಇಸ್ ದ ಟೈಮ್? 10:06. ಟೈಮ್ ಡಸಂಟ್ ಪಾಸ್ ಇಟ್ ಆಲ್. ಯಾಕೆ? ಟೈಮ್ ಇಸ್ ಗೋಯಿಂಗ್ ಸ್ಲೋ ನೌ. ಟೈಮ್ ಹಗರು ಹೋಗ್ತದೆ. ಈಗ ಇದು ಎರಡರಲ್ಲಿ ಯಾವ ನಿಜವಾದ ಟೈಮು? ವಿಚ್ ಇಸ್ ರಿಯಲ್ ಟೈಮ್? ಸೈಕಾಲಜಿಕಲ್ ಟೈಮ್ ರಿಯಲೋ ಅಥವಾ ಕ್ರೊನಾಲಜಿಕಲ್ ಟೈಮ್ ರಿಯಲೋ? ಟೈಮ್ ಇಸ್ ಸ್ಟ್ರೆಚಿಂಗ್ ಲೈಕ್ ಇದೀನ. ಪೇನ್ ಇಸ್ ದೇರ್, ಟೈಮ್ ಇಸ್ ಲಾಂಗರ್. ಅಂಡ್ ಹ್ಯಾಪಿನೆಸ್ ಇಸ್ ದೇರ್, shorter. We don't have to understand theory of relativity. Time is psychological.
ಓಕೆ. ಜ್ಞಾನಿ ಆಲ್ವೇಸ್ ಲಿವ್ಸ್ ಇನ್ ನೋ ಟೈಮ್ ಬಿಕಾಸ್ ಇಸ್ ಆಲ್ವೇಸ್ ಪರ್ಮನೆಂಟ್ಲಿ ಹ್ಯಾಪಿ. ಟೈಮ್ ಡಸಂಟ್ ನೋ ಇಟ್ ಆಲ್. ಟೈಮ್ ಡಸಂಟ್ ಎಕ್ಸಿಸ್ಟ್ ಫಾರ್ ಹಿಮ್. ಹಿ ಇಸ್ ಟೈಮ್ಲೆಸ್, ವಿಚ್ ಯು ಆರ್ ಆಲ್ಸೋ. ನೀವು ಕೂಡ ಟೈಮ್ಲೆಸ್, ಬಟ್ ನೀವು ಟೈಮ್ ಪಾಸ್ ಮಾಡ್ತೀರಾ. ಸೊ ಜ್ಞಾನಿ ಇಸ್ ಇನ್ ಸಚ್ ಎ ಹ್ಯಾಪಿನೆಸ್ ಬ್ಲಿಸ್ಫುಲ್ ಸ್ಟೇಟ್. ಫಾರ್ ಹಿಮ್ ಟೈಮ್ ಡಸಂಟ್ ಎಕ್ಸಿಸ್ಟ್. Somebody is happy, time goes fast. Somebody is in pain, time goes slow. So Jnani has gone from beyond happiness. So for him, time doesn't exist. Kala illa. Kala atita. For a person who is in pain, it prolongs. For a person who is happy, it's over. So it's relative. Psychological. Time is psychological. There's nothing absolute about time. Okay? ಅರ್ಥ ಆಯ್ತಾ? ಸೊ ಟೈಮೇ ಇಲ್ರಿ ಅಪ್ಪ. ಮತ್ತೇನು? ವಾಟ್ ಅಬೌಟ್ ಟೈಮ್ ದೇರ್ ಅದರ್ ಡೇ ಸಮಥಿಂಗ್ ಹ್ಯಾಪನ್ಡ್ ಐ ಆಮ್ ನಾಟ್ ಹ್ಯಾಪಿ, ದಿಸ್ ಹ್ಯಾಪನ್ಡ್ ಐ ಆಮ್ ವೆರಿ ಹ್ಯಾಪಿ. ಸೊ ಎನಿ ಥಾಟ್ ಈಸ್ ಆಲ್ವೇಸ್ ಅಬೌಟ್ ಪಾಸ್ಟ್ ಆರ್ ಫ್ಯೂಚರ್. ದಿ ಪಾಸ್ಟ್ ಡಸಂಟ್ ಎಕ್ಸಿಸ್ಟ್ ಬಿಕಾಸ್ ಸೈಕಾಲಜಿಕಲ್ ಟೈಮ್. ಅದು ಅದು ನೀವು ಟೈಮ್ ಕ್ರಿಯೇಟ್ ಮಾಡ್ತಿದ್ರ ಥಿಂಕಿಂಗ್ ಅಬೌಟ್ ಇಟ್. ವಾಟ್ ಅಬೌಟ್ ಸ್ಪೇಸ್? ಆಕಾಶ ಅಂದ್ರೆ ಸ್ಪೇಸ್ ಅಂದ್ರೆ ಏನು? ಇಟ್ಸ್ ಆಲ್ಸೋ ಕಾನ್ಸೆಪ್ಟ್. ಸ್ಪೇಸ್ ಇಸ್ ಆಕ್ಚುಲಿ ಟೈಮ್. ಓಕೆ, ಹೌ ಯು ನೋ? ಸೊ ಐ ವಾಂಟ್ ಟು ಫೈಂಡ್ ಔಟ್ ಹೌ ಮಚ್ ಗ್ಯಾಪ್ ಇಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್ ಸ್ಪೇಸ್. ಸೊ ಐ ಲುಕ್ ಎಟ್ ದಿಸ್, ಒನ್ ಥಾಟ್ ಇಸ್ ದೇರ್, ದೆನ್ ಐ ಲುಕ್ ಎಟ್ ದ ಅದರ್, ದಿಸ್ ಅದರ್ ಥಾಟ್. ಸೊ ಬಿಟ್ವೀನ್ ದೀಸ್ ಟು ದಿಸ್ ಎ ಗ್ಯಾಪ್ ಇರುತ್ತೆ, ಬಟ್ ದೆನ್ ದಿಸ್ ಹ್ಯಾಸ್ ಡಿಸಪಿಯರ್. ಸೊ ಒನ್ ಥಾಟ್ ಇಸ್ ರಿಯಲ್ ಆ್ಯಂಡ್ ಒನ್ ಥಾಟ್ ಇಸ್ ಜಸ್ಟ್ ಡಿಸಪಿಯರ್. ಐ ಆಮ್ ಟ್ರೈಂಗ್ ಟು ಕಂಪೇರ್ ಅಂಡ್ ಫೈಂಡ್ ಎ ಸ್ಪೇಸ್. ಟು ಅಬ್ಸರ್ವೇಷನ್ ಪಾಯಿಂಟ್ಸ್, ಒನ್ ಇಸ್ ಅನ್ರಿಯಲ್ ಆ್ಯಂಡ್ ಒನ್ ಇಸ್ ಪ್ರೆಸೆಂಟ್. ಪ್ರೆಸೆಂಟ್ ಇಸ್ ರಿಯಲ್, ಪಾಸ್ಟ್ ಹ್ಯಾಸ್ ಡಿಸಪಿಯರ್. ಸೊ ಐ ಆಮ್ ಟ್ರೈಂಗ್ ಟು ಫೈಂಡ್ ದಟ್ ದ ಟೈಮ್ ಹ್ಯಾಸ್ ಬಿಕಮ್ ಟು ಸ್ಪೇಸ್, ಸ್ಪೇಸ್ ಹ್ಯಾಸ್ ಗೋನ್ ಟು ಟೈಮ್ ಅಂಡ್ ಬೋಥ್ ಹ್ಯಾವ್ ಡಿಸಪಿಯರ್. ಈ ಗಾಟ್ ಎ ನೋಬೆಲ್ ಪ್ರೈಸ್ ಯಾರು? ಸಚ್ ಸಿಂಪಲ್ ಥಿಂಗ್ ಆ್ಯಂಡ್ ರೈಟ್ ಸಮ್ ಕಾಂಪ್ಲಿಕೇಟ್ ಈಕ್ವೇಷನ್ಸ್ ಅಂಡ್ ಗೆಟ್ ನೋಬೆಲ್ ಪ್ರೈಸ್. ಟೈಮ್ ಇಸ್ ಥಾಟ್, ಥಾಟ್ ಇಸ್ ಟೈಮ್, ಸ್ಪೇಸ್ ಇಸ್ ಟೈಮ್, ಸ್ಪೇಸ್ ಇಸ್ ಥಾಟ್. ದೆನ್ ವಾಟ್ ಆರ್ ಯು ಡೂಯಿಂಗ್? ದೆನ್ ವಾಟ್ ಇಸ್ ಕರ್ಮ? ಕರ್ಮ ಅಂದ್ರೆ ಏನು? ಸೊ ನಾನು ಅದನ್ನು ಮಾಡಿದೆ, ಇದಾಯ್ತು, ಅದನ್ನು ಮಾಡಿದ್ದು ಹೋಯ್ತು. ನಾನು ಮಾಡಿದ್ದೆ ಅನ್ನೋದು ಥಾಟು, ಪಾಸ್ಟು. ಯಾರಕ್ಕೆ ಯಾವ ಕರ್ಮ ಅದು? ಏನೇ ಮೇಡಮ್ ಹೆವಿ ಇದೇನು ರೀಪ್ಪ? ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ? ಗೊತ್ತಾಯ್ತಾ? ಏನು ರಿಯಲೈಸ್ ಮಾಡೋದು? ಸಂಜೆ ಮಗಳು ಫೀಸ್ ಕೊಡ್ತಿರಲ್ಲ ಅವ್ರಿಗೆ, ಅವರು ಕ್ಲಿನಿಕ್ ಟೈಮಲ್ಲಿ ಬರ್ತಾರೆ, ಕ್ಲಿನಿಕ್ ಟೈಮ್ ಮುಗಿಸ್ಕೊಳ್ತೀರ ಆಫ್ಟರ್ ಕ್ಲಿನಿಕ್? ಓಕೆ, ಟ್ರೀಟ್ಮೆಂಟ್ ಓಕೆ, ಫೈನ್. ಸೊ ಟೈಮ್ ಆ್ಯಂಡ್ ಸ್ಪೇಸ್ ಆರ್ ವಿಷ್ಣು ಮಾಯಿ, ಬೋತ್ ಆರ್ ನಾಟ್ ರಿಯಲ್, ಬೋತ್ ಡಸಂಟ್ ಎಕ್ಸಿಸ್ಟ್, ಎರಡೂ ಇಲ್ಲ. ಪ್ರೀತ ಯು ಅಂಡರ್ಸ್ಟುಡ್? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ನೋ ಪ್ರಾಬ್ಲಮ್, ಪ್ರಣವ್ ವಿಲ್ ಪುಟ್ ಸಮ್ ಫೋರ್ ಈಕ್ವೇಷನ್ಸ್ and put out equations on the wall and do puja. You will understand time and space. Kala, desha, eradu maya. Kala illa, desha illa. So we will have lunch. Lunch admele, we will continue for some time.